Praise the Lord, Hallelujah, Stotra, 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 Kathanadi Parishuddhavada Namake, Mahime Undagili, E. Amed Savara, Ipatyundine, Isuve, March Tingalu, Adinarme Tariku, Mangalavara, Belige, Kathanapada Samogadili, Bandhu, Kathanen Studi Maduande, Kondaduande, Devaru Namajiva Manveli Kota, Ulle, Avagashakagi, ದೇವರನ್ನು ನಾವು ಸ್ತುತಿಸಿ ಕೊಂಡಾಡೋಣ ಎಲ್ಲ ಆಮೇನ್ ಎಲ್ಲರೂ ಕಣ್ಣುಗಳು ಮುಚ್ಚಿ ಸ್ವಲ್ಪ ಹೊತ್ತು ಆಮೇ ಮಹೋನ್ನತ ದೇವರನ್ನು ಸ್ತುತಿಸಿರಿ ಆಕಾಶಗಳಲ್ಲಿ ಆಮೇ ಸ್ವರ್ಗಾದಿ ಸ್ವರ್ಗಗಳ ಮೇಲೆ ವಾಸ ಮಾಡುವ ದೇವರನ್ನು ಸ್ತುತಿಸಿರಿ ದೂತರುಗಳು ಆರಾಧನೆ ಮಾಡುವ ದೇವರನ್ನು ಸ್ತುತಿಸಿರಿ ಆಮೇ ಕರುಣಾ ಸಾಗರವಾದ ದೇವರನ್ನು ಸ್ತುತಿಸಿರಿ ಮಹಿಮೆಯ ಕರ್ತನನ್ನು ಸ್ತುತಿಸಿರಿ ಆತನು ಮಾಡಿರುವ ಉಪಕಾರಗಳು ಎಲ್ಲ ನೆನೆಸಿ ಸ್ತುತಿಸಿರಿ 148ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ ಕರ್ತನನ್ನು ನೀವು ಸ್ತುತಿಸಿರಿ ಕರ್ತನನ್ನು ಆಕಾಶದಿಂದ ನೀವು ಸ್ತುತಿಸಿರಿ ಉನ್ನತವಾದವುಗಳಲ್ಲಿ ಆತನನ್ನು ಸ್ತುತಿಸಿರಿ ಆತನ ದೂತರೆಲ್ಲರೇ ಆತನನ್ನು ಸ್ತುತಿಸಿರಿ ಆತನ ಎಲ್ಲ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ ಸೂರ್ಯಚಂದ್ರರೇ ಆತನನ್ನು ಸ್ತುತಿಸಿರಿ ಹೊಳೆಯುವ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ ಎಲ್ಲ ಎಲ್ಲ ಪ್ರಪಂಚ ಶಕ್ತಿಗಳು ಆಮೆ ಸೃಷ್ಟಿಗಳು ಎಲ್ಲ ಎಲ್ಲ ದೇವರನ್ನು ಸ್ತುತಿಸಬೇಕು ಎಂಬುದಾಗಿ ದೇವರ ಕಟ್ಟಳೆಯಾಗಿದೆ ಆಮೇನ್ ನಾವು ದೇವರನ್ನು ಸ್ತುತಿಸೋಣ ಪ್ರಾರ್ಥನೆಯು ಮಾಡುವ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ ಕರ್ತಾವೆ ಈ ಆಶೀರ್ವದಿಸಲ್ಪಟ್ಟಿರುವ ಸಮಯದಲ್ಲಿ ದೇವರ ಪಾದ ಸಮೂಹದಲ್ಲಿ ಬಂದು ದೇವರನ್ನು ಸ್ತುತಿಸಿ ಕೊಂಡಾಡುವಂತೆ ಕೃಪ ನೀಡಿದ್ದಕ್ಕಾಗಿ ಸ್ತೋತ್ರ ಈ ಪ್ರಾರ್ಥನಾ ಶಬ್ದದಲ್ಲಿರುವ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವಾದ ಮಾಡಿ ಪ್ರಾರ್ಥಿಸುತ್ತೇನೆ ಸ್ವಾಮಿ ಎಲ್ಲ ಸಂಸಾರ ಜೀವನಗಳು ಆಶೀರ್ವಾದವಾಗಲಿ ಎಲ್ಲ ಆಮೇನ್ ಮಕ್ಕಳು ಆಶೀರ್ವಾದವಾಗಲಿ ಗಂಡಂದೇವರು ಆಶೀರ್ವಾದವಾಗಲಿ ಗಂಡತಿಗಳ ಆಶೀರ್ವಾದವಾಗಲಿ ಬಿಸನ್ಸುಗಳು ಆಶೀರ್ವಾದವಾಗಲಿ ಕಳಸಗಳು ಆಶೀರ್ವಾದವಾಗಲಿ ದೇವರೇ ನಿಮ್ಮ ನಾಮದಲ್ಲಿ ಎಲ್ಲ ಆಮೇನ್ ಎಲ್ಲ ಆಶೀರ್ವಾದವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ ಪ್ರತ್ಯೇಕವಾಗಿ ಇವತ್ತು ದೇವರೇ ಪೇಪರ್ ಸಂಬಂಧವಾಗಿರುವ ವಿಷಯಗಳಲ್ಲಿ ಆಮೇನ್ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡು ತುಂಬ ಕಷ್ಟಪಡುವ ಮಕ್ಕಳ ವಿಷಯದಲ್ಲಿ ದೊಡ್ಡ ಬಿಡುಗಡೆಯಾಗುವಂತೆ ಪ್ರಾರ್ಥಿಸುತ್ತೇನೆ ಸ್ವಾಮಿ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ ಗಂಡಲಲ್ಲಿ ಇರುವ ಮೊಳೆಗಳು ಅದರ ಸಂಬಂಧವಾಗಿರುವ ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ ಯೇಸು ಗಣವೈದ್ಯರು ಅದ್ಭುತ ಮಾಡುವ ದೇವರು ಮಂಡಿ ನೋವುಗಳು ಆಮೇನ್ ನಡೆಯಕ್ಕಾಗದೆ ಆಮೇನ್ ಅದು ಮಂಡಿಯ ಮೂಳೆಗಳು ಆಮೇನ್ ಆಮೇನ್ ಕರಗಿ ಹೋಗುವ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ ಕೂದಲುಗಳು ಆಮೇನ್ ಸಂಬಂಧವಾಗಿರುವ ರೋಗಗಳು ಆಮೇನ್ ಕೂದಲು ಕಿತ್ತಿ ಸಂಪೂರ್ಣವಾಗಿ ಹೋಗಿಬಿಡುವ ಕೆಲವರಕ್ಕೂ ಯೇಸುವಿನ ನಾಮದಲ್ಲಿ ಇವತ್ತು ಸೌಖ್ಯವಾಗಲಿ ಆಮೇನ್ ಮುಖದಲ್ಲಿ ಶರೀರದಲ್ಲಿ ಆಮೇನ್ ಗುಳ್ಳಗಳಿಂದ ತುಂಬಲ್ಪಟ್ಟು ತುಂಬ ಭಾರದಲ್ಲಿ ಇರುವರು ಯೇಸುವಿನ ನಾಮದಲ್ಲಿ ಸೌಖ್ಯವಾಗುವಂತೆ ಪ್ರಾರ್ಥನೆ ಮಾಡ್ತೇನೆ ಇವತ್ತು ದೇವರ ಅದ್ಭುತಕರವಾದ ಕರವು ರೋಗಿಗಳ ಮೇಲೆ ದೇವರು ಇಟ್ಟು ಎಲ್ಲ ಆಮೇನ್ ಸೈನೆಟಿಕ್ಸ್ ಆಮೇನ್ ಆಮೇನ್ ಕಾಯಿಲೆಗಳು ಅದನ್ನ ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ತಾ ಇದೆ ಕಳಸ ಸಂಬಂಧವಾಗಿರುವ ವಿಷಯಗಳಲ್ಲಿ ಪವಿತ್ರಾತ್ಮನ ಇವತ್ತು ಕ್ರಿಯೆ ಮಾಡಿ ಕಳಸಗಳಿಗೂ ದಾರಿಗಳು ಓಪನ್ ಆಗಲಿ ಬಿಸನ್ಸ್ಗಳು ಇಂಪ್ರೂವ್ ಆಗುವಂತೆ ಪ್ರಾರ್ಥಿಸುತ್ತೇನೆ ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗುವಂತೆ ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ದೇವರೇ
ಫ್ಯಾಮಿಲಿ ಸಂಬಂಧವಾಗಿರುವ ಆಮೇನ್ ವೈಷಮ್ಯಗಳು ಗಲಾಟೆಗಳು ಯೇಸುವಿನ ನಾಮದಲ್ಲಿ ಆಮೆ ಬಿಡುಗಡೆ ಆಗಲಿ. ಯೇಸುವಿನ ನಾಮದಲ್ಲಿ ಇವತ್ತು ಆಮೇನ್ ಒಂದು ದೊಡ್ಡ ಆಮೇನ್ ಬಿಡುಗಡೆಯ ಶಕ್ತಿಯು ಯೇಸುವಿನ ನಾಮದಲ್ಲಿ ವ್ಯಾಪರಿಸಿ ಆಮೇನ್ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಕರ್ತಾವೇ ಅದ್ಭುತವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತಿನ ಚಿಂತಕ್ಕಾಗಿ ಫಿಲಿಪ್ಪಿಯವರಿಗೆ ಬರೆದ 4:8 ಕಡೆಯದಾಗಿ ಸಹೋದರರೇ, ಸತ್ಯವಾದವುಗಳು ಯಾವವೋ ಆಮೇನ್ ಪ್ರಾಮಾಣಿಕವಾಗಿಯವುಗಳು ಯಾವವೋ ನ್ಯಾಯವಾದವುಗಳು ಯಾವವೋ ಶುದ್ಧವಾದವುಗಳು ಯಾವವೋ ಪ್ರೀತಿಕರವಾದವುಗಳು ಯಾವವೋ ಮಾನ್ಯವಾದವುಗಳು ಯಾವವೋ ಅವುಗಳನ್ನು ಮತ್ತು ಆಮೇನ್ ಸದ್ಗುಣವನ್ನು ಸುಸ್ಥವಾಗಿದವನ್ನು ನೀವು ಕಾಂಕ್ಷಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದು. ನೀವು ಅವುಗಳ ತಿಂಗು ಮಾಡ್ರಿ, ಚಿಂತೆ ಮಾಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದು. ಆಮೇನ್ ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಪೌಲನು ಆಮೇನ್ ತನ್ನ ಜೊತೆಯಲ್ಲಿ ಸೇವೆ ಮಾಡುವವರನ್ನು ನೆನೆಸಬೇಕು, ಸಹಾಯ ಮಾಡಬೇಕು ಅಂತ ಮೊದಲನೇದಾಗಿ ಹೇಳಿದರು. ಕ್ರಿಸ್ತನಲ್ಲಿ ಎಲ್ಲ ಸಮಯದಲ್ಲಿಯೂ ಸಂತೋಷಿಸಬೇಕು ಎಂಬುದಾಗಿ ಹೇಳಿದರು. ಆಮೇಲೆ ಮುಂದೆ ಬರುವಾಗ ತನ್ನ ಜನರತ್ರ ನೀವು ಯಾವಾಗಲೂ ಅಪೇಕ್ಷಿಸಬೇಕು. ನಮ್ಮ ಕ್ರಿಸ್ತಿ ಜೀವನದಲ್ಲಿ ನಾವು ಯಾವುಗಳನ್ನು ಚಿಂತೆ ಮಾಡಬೇಕು, ಯಾವುಗಳನ್ನು ನಾವು ಆಮೇಲೆ ಕಟ್ಟಿಯಾಗಿ ನಮ್ಮ ಜೀವನದಲ್ಲಿ ಇಟ್ಟುಕೊಳ್ಳಬೇಕು, ಈ ವಿಷಯದಲ್ಲಿ ಪೌಲನು ಅಪೊಸ್ತಲನು ಬರೆಯುವಾಗ ಕಡೆಯದಾಗಿ ಸಹೋದರರೇ ಸತ್ಯವಾವುಗಳು ಆಮೇಲೆ ಯಾವವು ಸತ್ಯವಾಗಿರುವುದು ಯಾವುದೋ ಅದನ್ನು ನೀವು ಯೋಜಿಸಬೇಕು. ಪ್ರಾಮಾಣಿಕವಾಗಿರುವವಳು ಆಮೇನ್ ನ್ಯಾಯವಾದವುಗಳು ಶುದ್ಧವಾದವುಗಳು ಪ್ರೀತಿಕರವಾದವುಗಳು ಮಾನ್ಯವಾದವುಗಳು ಆಮೇನ್ ಸದ್ಗುಣವು ಸುಸ್ಥವಾದವುಗಳನ್ನು ಇದೆಲ್ಲ ನೀವು ನಿರೀಕ್ಷಿಸಬೇಕೋ ಯೋಜಿಸಬೇಕೋ ಅವುಗಳಲ್ಲಿ ಸಂತೋಷಪಡಬೇಕು, ಅವೆಯಲ್ಲಿ ಇರಬೇಕು, ಅವುಗಳಲ್ಲಿ ಬೆಳೆಯಬೇಕು. ಹಲವಾರು ಸಾರಿ ಆಮೇನ್ ನಮ್ಮ ಜೀವನವು ಆಗಿರುವುದು ನಾವು ಯೋಜನೆ ಮಾಡಿದಂತೆ ಆಗಿರುವುದು. ಆಮೇನ್ ಜ್ಞಾನೋಕ್ತಿಗಳು 23 ಈ ಪ್ರಕಾರ ಬರೆದರೆ ಆಮೇನ್ ಒಬ್ಬನು ಯೋಜನೆ ಮಾಡುವಂತೆ ಅವನು ಆಗಿ ಮಾರ್ಪಡುತ್ತಾರೆ, ಹಾಗೆ ಅವನು ಆಮೇಲೆ ಮಾರ್ಪಡುತ್ತಾರೆ ಎಂಬುದಾಗಿ ಬರೆದಿದ್ದಾರೆ. ನಮ್ಮ ಹೃದಯವನ್ನು ತುಂಬಲ್ಪಡುವುದೇ ನಮ್ಮ ವಾಯಿ ಹಾಡುವುದು. ಒಂದು ಟ್ಯಾಂಕಿನ ಒಳಗಡೆ ನೀರಿದ್ದರೆ ಟ್ಯಾಪ್ ಓಪನ್ ಮಾಡುವಾಗ ನೀರು ಬರ್ತದೆ,
ಆ ಟ್ಯಾಂಕ್ ಒಳಗಡೆ ಸೀಮಣ್ಣ ಇದ್ರೆ ಟ್ಯಾಂಕ್ ಓಪನ್ ಮಾಡುವಾಗ ಸೀಮಣ್ಣ ಬರ್ತದೆ. ಆ ಟ್ಯಾಂಕ್ ಒಳಗಡೆ ಗಲೀಜು ನೀರಿದ್ದರೆ ಟ್ಯಾಂಕ್ ಟಾಪ್ ಓಪನ್ ಮಾಡುವಾಗ ಗಲೀಜು ನೀರು ಬರ್ತಾ ಇರ್ತದೆ. ಅದೇ ಪ್ರಕಾರ ನಮ್ಮ ಹೃದಯದಲ್ಲಿ ತುಂಬಲ್ಪಟ್ಟದ್ದು ಯಾವಾಗಲೂ ಅವುಗಳೇ ನಮ್ಮ ಬಾಯಿಯಿಂದ ಹೊರಟು ಬರುವುದು. ಯೇಸುಕ್ರಿಸ್ತನು ಮತ್ತಾಯನ ಸುವಾರ್ತೆ 15ನೇ ಅಧಿಕಾರದಲ್ಲಿ ಹಾಗೆ ಬರೆದಿದ್ದಾರೆ, ನಮ್ಮ ಹೃದಯದ ತುಂಬೆ ಕೋಪ, ದ್ವೇಷ, ಆಮೇಲೆ ದುಷ್ಕಾಮ, ಆಮೇಲೆ ವಿಗ್ರಹಾರಾಧನೆ, ಲೋಭ, ಆಮೇಲೆ ದ್ವಂದ್ವಪಕ್ಷ, ಭಿನ್ನಮತ, ಈ ರೀತಿಯಲ್ಲಿ ಹೃದಯ ತುಂಬಲ್ಪಟ್ಟರೆ ಭಯ ಅದೇ ನಮ್ಮ ಬಾಯಿಯಿಂದ ಆಚೆ ಬರುವುದು. ನಮ್ಮ ಬಾಯಿ ಮಾತಾಡುವುದು ಹೃದಯವನ್ನು ತುಂಬಲ್ಪಟ್ಟಿರುವ ವಿಷಯಗಳೇ ಬಾಯಿ ಮಾತಾಡುವುದು. ಬೇರೆ ಈ ದಿನಗಳಲ್ಲಿ ನಮ್ಮ ಹೃದಯವಾಗಿರುವ ಟ್ಯಾಂಕಲ್ಲಿ ಆಮೇಲೆ ದೇವರ ಯೋಜನೆಗಳು, ದೇವರ ಚಿಂತೆಗಳು ನಾವು ತುಂಬಿಸೋಣ. ಆಮೇಲೆ ಸತ್ಯವಾದವುಗಳು, ಪ್ರಾಮಾಣಿಕವಾದವುಗಳು, ನ್ಯಾಯವಾದವುಗಳು, ಶುದ್ಧವಾದವುಗಳು, ಪ್ರೀತಿಕರವಾದವುಗಳು ಯಾವುಗಳು ಎಂಬುದಾಗಿ ಯೋಜಿಸಿ ನಾವು ಅದರಲ್ಲಿ ಇರಬೇಕು, ಅದನ್ನು ಹಿಂಬಾಲಿಸಬೇಕು. ಆಮೇಲೆ ಒಂದು ಉದಾಹರಣವಾಗಿ ಗಿಣಿ ನಮ್ಮ ತಲೆ ಮೇಲೆ ಹಾರಿ ಹೋಗುತ್ತದೆ, ಆದರೆ ನಾವು ಗಿಣಿಯನ್ನು ನಮ್ಮ ತಲೆ ಮೇಲೆ ಕೂಡ ಹಾಕಕ್ಕೆ ಬಿಡುವುದಿಲ್ಲ. ಚಿಂತೆಗಳು, ಯೋಜನೆಗಳು ಈ ಲೋಕದಲ್ಲಿ ಇರುವಾಗ ಬರುತ್ತಾರೆ, ಆದರೆ ಅದನ್ನು ಅಲ್ಲಿ ಇಟ್ಟುಕೊಂಡು ಯೋಜನೆ ಮಾಡಿ ಪಾಪಕ್ಕೆ ತಕ್ಕಂತೆ ನಾವು ನಮ್ಮ ಹೃದಯಗಳನ್ನು, ಶರೀರವನ್ನು ಬಿಟ್ಟುಕೊಡುವುದಿಲ್ಲ, ಬಿಟ್ಟುಕೊಡಬಾರದು. ಪ್ರಿಯರೇ, ಅವುಗಳೆಲ್ಲವನ್ನು ಕ್ರಿಸ್ತ ಯೇಸುವಿನ ಆಮೇ ಪರಿಜ್ಞಾನಕ್ಕೆ, ಜ್ಞಾನಕ್ಕೆ ವಿರೋಧವಾಗಿ ಎದ್ದೋಳುವ ಎಲ್ಲ ಯೋಜನೆಗಳನ್ನು ಆತನ ಮೇಲೆ ಇರುವ ಅನುಸರಣ ಭಾವದಿಂದ, ಅನುಸರಿಸುವ ಸ್ವಭಾವದಿಂದ ನಾವು ಆಮೇ ಜಯಿಸಬೇಕು. ಜಯಿಸಿ ನಮ್ಮ ಹೃದಯ ತುಂಬೆ ದೇವರ ಸ್ತುತಿ, ಪ್ರಾರ್ಥನೆಯ ವಾಕ್ಯಗಳು, ಒಳ್ಳೆಯ ಚಿಂತೆಗಳು, ಒಳ್ಳೆಯ ಕಾರ್ಯಗಳು, ದೇವರ ವಾಕ್ಯವು, ಅದನ್ನ ಆಮೇಲೆ ವಾಗ್ದತ್ತಗಳು, ಅದರಲ್ಲಿ ಆಮೇಲೆ ಇರುವ ಸತ್ಯಗಳು ಎಲ್ಲ ಟೈಮು ಧರ್ಮಶಾಸ್ತ್ರದ ವಾಕ್ಯದ ಆಮೇಲೆ ಸತ್ಯಗಳು ನಾವು ತುಂಬಿಸಿದರೆ ನಮ್ಮ ಬಾಯಿಯಿಂದ ಎಲ್ಲ ಸಮಯವೂ ಅದೇ ಬರುವುದು. ಹಾಗೆ ಒಳ್ಳೆಯ ಚಿಂತೆಗಳಿಂದ ನಮ್ಮ ಹೃದಯ ತುಂಬಿಸಬೇಕು. ನಮ್ಮ ದೇಶದ ಕುರಿತಾಗಿ ನಾವು ಒಳ್ಳೆಯದು ಚಿಂತೆ ಮಾಡಬೇಕು, ನಮ್ಮ ಸಂಸಾರ ಜೀವನ ಕುರಿತಾಗಿ ಒಳ್ಳೆಯ ಚಿಂತೆ ಮಾಡಬೇಕು, ಗಂಡನೆ ಕುರಿತಾಗಿ ಒಳ್ಳೆಯ ಚಿಂತೆ ಮಾಡಬೇಕು, ಗಂಡತಿಯ ಕುರಿತಾಗಿ ಒಳ್ಳೆಯ ಚಿಂತೆ ಮಾಡಬೇಕು, ಮಕ್ಕಳೇ ಕುರಿತಾಗಿ ಒಳ್ಳೆಯದು ಚಿಂತಿಸಬೇಕು, ನಮ್ಮ ಕಳಸಗಳೇ ಕುರಿತಾಗಿ ಒಳ್ಳೆಯ ಚಿಂತಿಸಬೇಕು, ನಮ್ಮ ಸಭೆಯ ಕುರಿತಾಗಿ ಒಳ್ಳೆಯ ಚಿಂತಿಸಬೇಕು, ನಮ್ಮ ಸಭಾ ಪಾಲಕರೇ ಕುರಿತಾಗಿ ಒಳ್ಳೆಯದು ಚಿಂತಿಸಬೇಕು. ಈ ರೀತಿಯಲ್ಲಿ ಒಳ್ಳೆಯದು ಮಾತ್ರ ನಾವು ಚಿಂತಿಸಬೇಕು, ಕೆಟ್ಟವುಗಳನ್ನು ನಾವು ಬಿಟ್ಟು ಬಿಡಬೇಕು, ತಳ್ಳಿ ಬಿಡಬೇಕು, ಯೋಜಿಸಬಾರದು. ಅದಕ್ಕೆ ನಮ್ಮ ಹೃದಯದಲ್ಲಿ ಅವಕಾಶ ಕೊಡಬಾರದು. ಆಮೇಲೆ ಮೇಲೇಕ್ಕೆ ಬೆಳೆಯುವುದು, ಬೆಳೆಯುವುದಕ್ಕಾಗಿ ಉನ್ನತವಾದ ರೀತಿ, ಎತ್ತರವಾದ ರೀತಿಯಲ್ಲಿ, ಆಶೀರ್ವಾದವಾಗಿರುವ ರೀತಿಯಲ್ಲಿ ಸಂತೋಷ ಕೊಡುವಂತೆ, ಸಮಾಧಾನ ಕೊಡುವಂತೆ, ಆಮೇಲೆ ಇನ್ನೊಬ್ಬರಿಗೂ ಉಪಕಾರವಾಗುವಂತೆ, ಆಮೇಲೆ ನಾವು ದೇವರ ರಾಜ್ಯದ ಆಮೇಲೆ ಆಮೇಲೆ ಮಾರ್ಗದರ್ಶಿಗಳಾಗಿ, ಅದಕ್ಕೆ ಕಟ್ಟುವವರಾಗಿ, ಅದಕ್ಕೆ ದೇವರಕ್ಕೂ ಆಮೇಲೆ ದೇವರ ನಾಮಕ್ಕೆ ಪ್ರಯೋಜನವಾಗಿರುವ ಕಾರ್ಯಗಳು ಯೋಜಿಸುವವರಾಗಿ ನಾವು ಬೆಳೆಯಬೇಕು. ಅದೇ ಯೋಜಿಸಬೇಕು. ನಮ್ಮ ಹೃದಯ ತುಂಬ ಆಮೇಲೆ ದೇವರಾತ್ಮನು ಈ ರೀತಿಯಲ್ಲಿ ಇರುವ ಉನ್ನತವಾದ ಕಾರ್ಯಗಳು ಆಮೇಲೆ ತರುವಂತೆ ನಾವು ನಮ್ಮನ್ನು ಸಮರ್ಪಿಸೋಣ. ದೇವರಿ ವಾಕ್ಯದಿಂದ ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ಸಹೋದರರೇ, ಸತ್ಯವಾದವುಗಳು ಯಾವವೋ
ಆಮೇಲೆ ಪ್ರಾಮಾಣಿಕವಾದವುಗಳು ಯಾವವೋ, ನ್ಯಾಯವಾದವುಗಳು ಯಾವವೋ, ಶುದ್ಧವಾದವುಗಳು ಯಾವವೋ, ಪ್ರೀತಿಕರವಾದವುಗಳು ಯಾವವೋ, ಆಮೇಲೆ ಮಾನ್ಯವಾದವುಗಳು ಯಾವವೋ, ಆಮೇಲೆ ಅವುಗಳನ್ನು ಮತ್ತು ಸದ್ಗುಣವನ್ನು ಸುಸ್ಥಿರವಾದವುಗಳನ್ನು ನೀವು ಚಿಂತಿಸಿರಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.